ಕನ್ನಡದಲ್ಲಿ IAS ಅನ್ನ ಪಾಸ್ ಮಾಡಿದಂಥ ಪ್ರಥಮ ವ್ಯಕ್ತಿ ನಮ್ಮ ಶಿವರಾಮ್ ಅವರು. ನಮ್ಮ ಸಮುದಾಯದ ಸಂಘಟನೆಯನ್ನು ಇಡೀ ರಾಜ್ಯಾದ್ಯಂತ ಮಾಡಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಮ್ಮ ಶಿವರಾಮ್ ಅವರು ಮಾಡ್ಕೊಂಡು ಬಂದರು. ಇವತ್ತು ಇನ್ನೂ ಕೂಡ ಕ್ರಿಟಿಕಲ್ ಆಗಿದೆ. ಆದ್ದರಿಂದ ದೇವರು ನಿಜವಾಗ್ಲೂ ಕೂಡ ಅವರ ಆರೋಗ್ಯವನ್ನು ಸುಧಾರಿಸುವಂಥ ಒಂದು ಶಕ್ತಿಯನ್ನು ಕೊಡಬೇಕು ಅನ್ನುವಂಥದ್ದು ನನ್ನ ನಿಜವಾಗ್ಲೂ ಕೂಡ ವೈಯಕ್ತಿಕವಾದಂಥ ಆಸೆ. ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇಲ್ಲ ಸದ್ಯಕ್ಕೆ. ಮುಂದಿನ ದಿನಗಳಲ್ಲಿ ಇನ್ನೂ ಇವತ್ತಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಸುಧಾರಣೆ ಆಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಪ್ರತಿಕ್ರಿಯೆ ಮಾಡ್ತಿದ್ದಾರೆ ಸರ್, ನೀವು ಮಾತಾಡಿಸುವಂಥ ಪ್ರಯತ್ನ ಮಾಡಿದಾಗ ರೆಸ್ಪಾನ್ಸ್ ಮಾಡ್ತಿದ್ದಾರೆ? ಇಲ್ಲ, ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಇನ್ನೂ ಏನು ಆ ಥರ ಮಾತಾಡಿಸುವಂಥ ಪ್ರಯತ್ನ ಅಂತೆಲ್ಲ ಏನೂ ಇಲ್ಲ. ಸ್ವಲ್ಪ ಬಿ ಪಿ ಲೋ ಇದೆ. ಇನ್ನೂ ಯಾವುದೇ ರೀತಿಯಾದಂಥ ಒಂದು ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಕುಟುಂಬಸ್ಥರಿಗೆ ಯಾವ ರೀತಿ ಧೈರ್ಯ? ಹೆಚ್ಚಲು ಕೂಡ ಕುಟುಂಬಸ್ಥರು ಧೈರ್ಯವಾಗಿರಬೇಕು, ಯಾಕೆಂದರೆ ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ. ಆ ರೀತಿಯಾಗಿ ಇವತ್ತು ಏನು ಈ ಒಂದು ಪರಿಸ್ಥಿತಿಯಲ್ಲಿ ಅವರಿದ್ದಾರೆ, ಆರೋಗ್ಯದ ಪರಿಸ್ಥಿತಿಯಲ್ಲಿ ಅವ್ರಿಗೆ ದೇವರು ನಿಜವಾಗ್ಲೂ ಕೂಡ ಒಳ್ಳೆ ಆರೋಗ್ಯವನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.